ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತ ಹೇಳಿ. ಈಗ ಮೊಮ್ಮಗನ ಜಾತಕದಿಂದ ಅಜ್ಜನ ಜಾತಕವನ್ನು ಬರೆಯುವುದು ಹೇಗೆ ಅಂತ ತಿಳಿಸಿದ್ದೇನೆ. ಇದು ನೋಡಿ, ಮಕರ ಲಗ್ನ, ಲಗ್ನದಲ್ಲೇ ರಾಹು, ಆಮೇಲೆ ಸ್ಟ್ರೈಟ್ ಕರ್ಕ ರಾಶಿಗೆ ಹೋಗಿ ಅಲ್ಲಿ ಸೂರ್ಯ, ಬುಧ, ಕೇತು, ಆಮೇಲೆ ಸಿಂಹ ರಾಶಿಯಲ್ಲಿ ಶುಕ್ರ, ಶನಿ, ಮಂಗಲ್, ಚಂದ್ರ ಕನ್ಯಾದಲ್ಲಿ, ಚಿತ್ತಾ ನಕ್ಷತ್ರದಲ್ಲಿ ಬೃಹಸ್ಪತಿ ವಕ್ರಿಯಾಗಿ ಧನುರಲ್ಲಿದ್ದಾನೆ. ಈಗ ಈ ಕುಂಡಲಿಯನ್ನು ಹಿಡಿದಲ್ಲಿ ಈ ಜಾತಕನ ತಾಯಿಯ ಮನೆ ಯಾವುದಾಗ್ತದೆ? ಮೇಷರಾಶಿ ಬರ್ತದೆ. ಯಾಕಂದರೆ ಮಕರ ಲಗ್ನದಿಂದ ನಾಲ್ಕನೆಯ ಮನೆ ತಾಯಿಯ ರಾಶಿ, ಆ ತಾಯಿಯ ರಾಶಿಯಿಂದ ಒಂಬತ್ತನೇ ಮನೆ ಅವಳ ಅಪ್ಪ, ಅಂದರೆ ಈ ಮೊಮ್ಮಗನ ಅಜ್ಜನ ಮನೆ. ಅಲ್ಲಿ ಯಾರಿದ್ದಾರೆ? ವಕ್ರಿಗುರು. ಅಂದರೆ ಅಜ್ಜನ ಲಗ್ನ ಯಾವುದಾಯಿತು? ಧನುರ್ಲಗ್ನ ಆಯಿತು. ಧನುರ್ಲಗ್ನ ಅಂದರೆ ಏನಾಯಿತು? ಗುರು ಅದರ ಅಧಿಪತಿ ಆಯಿತು. ಗುರು ಅಲ್ಲೇ ಇದ್ದು ಹಂಸಯೋಗವನ್ನು ಉಂಟು ಮಾಡಿದ್ದಾನೆ. ಆದ್ದರಿಂದ ಇವನ ಅಜ್ಜ ಹೇಗಿರಬೇಕು? ಧಾರ್ಮಿಕನಾಗಿರಬೇಕು, ಒಳ್ಳೆಯ ತಿಳುವಳಿಕೆ ಇರಬೇಕು, ಒಳ್ಳೆ ಐಶ್ವರ್ಯವಂತನಾಗಿರಬೇಕು, ಒಳ್ಳೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಮಿನಿಮಮ್ ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಇದ್ದೇ ಇರಬೇಕು. ಯಾಕಂದರೆ ಗುರು ವಕ್ರಿಯಾಗಿದ್ದಾನೆ ಅಂದರೆ ಡಬಲ್ ಪವರನ್ನು ಹೊಂದಿರುತ್ತಾನೆ. ಇನ್ನು ಈಗ ಕುಟುಂಬ ಸ್ಥಾನ, ಮಾತಿನ ಸ್ಥಾನ, ಫೈನಾನ್ಸ್ ಸ್ಥಾನಕ್ಕೆ ಬಂದರೆ ರಾಹು ಇದ್ದಾನೆ ಅಂದರೆ ರಾಹು ಏನು ಆಯಿತು? ಫಾರಿನ್ ಕರೆನ್ಸಿ ಇವನಿಗೆ ಬಂದೇ ಬರ್ತದೆ ನೋಡಿ. ಆ್ಯಡ್ ಇನ್ಕಮಿಂದ ಡಾಲರ್ ಮನಿ ಬರ್ತಾ ಇರುತ್ತೆ ಈತನ ಅಜ್ಜನಿಗೆ. ಅದೇ ನಾಲ್ಕನೇ ಮನೆ ಸುಖಸ್ಥಾನ ಮತ್ತು ಗುರು ಅಂದರೆ ಇವರಿಗೆ ಸುಖಕ್ಕೆ ಯಾವ ಕೊರತೆಯೂ ಇಲ್ಲ. ಪಂಚಮ ಸ್ಥಾನ, ಪೂರ್ವ ಪುಣ್ಯಸ್ಥಾನ ಹಾಗೂ ಮಕ್ಕಳ ಮನೆ. ಮಕ್ಕಳು ಅಧಿಪತಿ ಯಾರಲ್ಲಿ? ಮಂಗಲ್. ಮಂಗಲ್ ಯಾರ ಜೊತೆಗಿದ್ದಾನೆ? ಶುಕ್ರ ಹಾಗೂ ನಪುಂಸಕ ಶನಿ ಜೊತೆಗಿದ್ದಾನೆ. ಅಂದರೆ ಇವರಿಗೆ ಹೆಣ್ಣು ಮಕ್ಕಳೇ ಸಂತಾನ ಆಗಿರುತ್ತೆ. ಆಮೇಲೆ ಅಷ್ಟಮದಲ್ಲಿ ಕೇತು, ಸೂರ್ಯ, ಬುಧ ಇದ್ದಾನೆ. ಬುಧ ಒಳ್ಳೆ ಜ್ಞಾನಿ, ಬುಧ ಬುದ್ಧಿಕಾರಕ, ಬುಧ ಆಸ್ಟ್ರಾಲಜಿಗೆ ಕಾರಕ, ಕೇತು ಕೂಡ ಜ್ಞಾನಕಾರಕ. ಕೇತು ಕೂಡ ಮೆಡಿಟೇಷನ್ ಅಥವಾ ಆಧ್ಯಾತ್ಮಿಕ ಸ್ಪಿರಿಚುವಲಿಸಮಿಗೆ ಕಾರಕ. ಬುಧ ಮತ್ತು ಕೇತು ಸೇರಿದರೆ, ಸೂರ್ಯನು ಸೇರಿದರೆ ಜ್ಯೋತಿಷ್ಯದಲ್ಲಿ ಇವರು ಮಹಾಪಂಡಿತರಾಗಬಹುದು, ಸಾಧ್ಯತೆ ಉಂಟು. ಅದೇ ಚಂದ್ರ ಹೇಳಿದ್ದಾನೆ ಇವರ ಲಗ್ನದಿಂದ ದಶಮದಲ್ಲಿದ್ದಾನೆ ಅಂದರೆ ಇವರಿಗೆ 100% ಸರ್ಕಾರಿ ಕೆಲಸ ಸಿಗ್ತದೆ. ಈಗ ತಾನೇ ಹೇಳಿದ್ದೇನೆ, ಒಂಬತ್ತನೇ ಮನೆ ಹಾಗೂ ಹತ್ತನೇ ಮನೆಯನ್ನು ನೋಡಬೇಕು. ಒಂಬತ್ತನೇ ಮನೆಯಲ್ಲಿ ಯಾರಿದ್ದಾರೆ? ಶುಕ್ರ, ಮಂಗಲ್ ಮತ್ತು ಶನಿ, ಪವರ್ಫುಲ್ ಆಯಿತಾ. ಅದೇ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹತ್ತನೇ ಮನೆ ಅಧಿಪತಿ ಯಾರು? ಬುಧ. ಅಂದರೆ ಇವರು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಈಗ ಅದೇ ಈಗ ಅಷ್ಟಕ ವರ್ಗವನ್ನು ತೆಗೆದುಕೊಂಡಲ್ಲಿ ಅಷ್ಟಕ ವರ್ಗ ಹೇಗಿರುತ್ತೆ? ಅಷ್ಟಕ ವರ್ಗದ ಲಗ್ನದಲ್ಲಿ 24 ಬಿಂದುಗಳು, ಮಾತಿನ ಮನೆಯಲ್ಲಿ ಫೈನಾನ್ಸ್ ಮನೆಯಲ್ಲಿ 24 ಬಿಂದುಗಳು, ಮೂರನೇ ಮನೆಯಲ್ಲಿ 25 ಬಿಂದುಗಳು, ಸುಖಸ್ಥಾನದಲ್ಲಿ 28 ಬಿಂದುಗಳು, ಆಮೇಲೆ 5ನೇ ಮನೆಯಲ್ಲಿ 31 ಬಿಂದುಗಳು, 6ನೇ ಮನೆಯಲ್ಲಿ 36 ಬಿಂದುಗಳು, 7ನೇ ಮನೆಯಲ್ಲಿ 35 ಬಿಂದುಗಳು, 8ನೇ ಮನೆಯಲ್ಲಿ 24 ಬಿಂದುಗಳು, ಭಾಗ್ಯದಲ್ಲಿ ಬರೀ 18 ಬಿಂದುಗಳು, ಕರ್ಮದಲ್ಲಿ 26 ಬಿಂದುಗಳು, ಲಾಭದಲ್ಲಿ 31 ಬಿಂದುಗಳು, ಖರ್ಚಿನಲ್ಲಿ 35 ಬಿಂದುಗಳು. ಅಂದರೆ ಏನಾಯಿತು ಇವರಿಗೆ? ಆಮ್ದನಿ ಕಮ್, ಖರ್ಚ ಜ್ಯಾದಾ, ಖರ್ಚನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಇನ್ನು ಗುರುವಿನ ನೇರ ದೃಷ್ಟಿ ಮಿಥುನ ಮೇಲೆ ಅಂದರೆ 6ನೇ ಮನೆ ಮೇಲೆ ಬಿಡ್ತದೆ. ಅಂದರೆ ಇವರು ಆಸ್ಪತ್ರೆ ಸೇರಿದರೂ ಹೊರಗಡೆ ಬರ್ತಾರೆ. ಗುರುವಿನ 9ನೇ ದೃಷ್ಟಿ ಶುಕ್ರನ ಮೇಲೆ ಬೀಳ್ತದೆ ಅಂದರೆ ಭಾಳ ಆರ್ಗ್ಯುಮೆಂಟೇಟಿವ್ ಇರ್ತಾರೆ ಅಜ್ಜ. ಓಕೆ, ಆಮೇಲೆ ಗುರುವಿನ ಭಾಗ್ಯದ ದೃಷ್ಟಿ ಅಂದರೆ ಭಾಗ್ಯಕ್ಕೆ ಸಡನ್ನಾಗಿ ಲಕ್ ಸಿಗ್ತದೆ. ಸೂರ್ಯನ ಮೇಲೆ ಗುರುವಿನ ದೃಷ್ಟಿ ಅಂದರೆ ಉದ್ಯಮದಲ್ಲಿ ಯಾವ ರೀತಿಯ ತೊಂದರೆ ಇಲ್ಲ. ಶನಿ ಕರ್ಮಕಾರಕ ಆಯಿತಾ, ಸಾರಿ, ಸೂರ್ಯನ ಮನೆ ಮೇಲೆ, ಶನಿಯ ಮೇಲೆ ಗುರುವಿನ ದೃಷ್ಟಿ, ಕರ್ಮಕಾರಕ ಶನಿ ಅಂದರೆ ಇವರ ಜಾಬಿನಲ್ಲಿ ಒಂದು ರೀತಿಯಲ್ಲಿ ಗುರುವಿನ ದೃಷ್ಟಿ ಬಿದ್ದದ್ರಿಂದ ಒಂದು ರೀತಿಯಲ್ಲಿ ಇವರು ಟೀಚರಾಗಿ, ಲೆಕ್ಚರರಾಗಿ ಕೆಲಸ ಮಾಡಬಹುದು ಅಂತ ಹೇಳ್ಬೋದು ಆಯಿತಾ. ಆಮೇಲೆ ಗುರುವಿನ ಪಂಚಮ ದೃಷ್ಟಿ ಮಕ್ಕಳ ಮೇಲೆ ಇರೋದ್ರಿಂದ ಮಕ್ಕಳು ಕೂಡ ಒಳ್ಳೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ ಇರ್ತಾರೆ, ಇಂಜಿನಿಯರಿಂಗ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ ಇರ್ತಾರೆ ಅಂತ. ಇನ್ನು ಶನಿ
ಮೂರನೇ ದೃಷ್ಟಿಯಿಂದ ಲಾಭಸ್ಥಾನ ನೋಡ್ತಾನೆ, ಲಾಭಸ್ಥಾನ ಲಾಭವು ನಿಧಾನವಾಗಿ ಬರ್ತದೆ. ಶನಿ ನೇರ ದೃಷ್ಟಿ ಮೂರನೇ ಮನೆ ನೋಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಶನಿಯ ದಶಮ ದೃಷ್ಟಿ ಇದು ಇವರ ಲಗ್ನದಿಂದ 1, 2, 3, 4, 5, 6ನೇ ಮನೆ ಮೇಲೆ ಬೀಳ್ತದೆ. ಓಹೋ, ನಾನು ಆವಾಗ ಹೇಳಿದ್ದು ತಪ್ಪಾಯಿತು, 6ನೇ ಮನೆ ಈಗ ಶನಿಯ ದೃಷ್ಟಿ ಬೀಳೋದ್ರಿಂದ ಅವರಿಗೆ ಯಾವ ರೀತಿಯ ರೋಗ ಇಲ್ಲ. ಆಮೇಲೆ 7ನೇ ಮನೆ ಮೇಲೆ ಇವರ ಗುರು ದೃಷ್ಟಿ ಬಿದ್ದರಿಂದ ಹೆಂಡತಿ ಆದವಳು ಕೂಡ ಧಾರ್ಮಿಕಳಾಗಿರ್ತಾಳೆ, ಗುರುವು ಪ್ರಾಧಾನ್ಯವಾಗಿರುತ್ತೆ ಅಂತ ಹೇಳ್ಬೋದು. ಆಯಿತಾ? ಶುಕ್ರ ಲಾಭಸ್ಥಾನದ ಅಧಿಪತಿಯಾಗಿ ಭಾಗ್ಯದಲ್ಲಿರೋದ್ರಿಂದ ಒಂದು ರೀತಿಯಲ್ಲಿ ಲಾಭವು ಲಕ್ನಲ್ಲಿ ಕೂತಿದೆ, ಅಂದರೆ ಇವರ ಲಾಭ ಲಕ್ನಲ್ಲಿದೆ. ಈ ರೀತಿ ನೀವು ಅನಾಲಿಸಿಸ್ ಮಾಡಿದರೆ ನೀವು ಎಲ್ಲ ರೀತಿಯಲ್ಲಿ ಗೆಲ್ತೀರ. ಅಂದರೆ ಈಗ ನಾನು ಏನು ಹೇಳಿಕೊಟ್ಟೆ ನಿಮಗೆ, ಮಗಳ ಜಾತಕದಿಂದ ತಾಯಿಯ ಜಾತಕವನ್ನು ಅಥವಾ ಮಗನ ಜಾತಕದಿಂದ ತಾಯಿಯ ಜಾತಕವನ್ನು ಬರೀಲಿಕ್ಕೆ ಹೇಳಿಕೊಟ್ಟೆ, ಆಮೇಲೆ ಮೊಮ್ಮಗನ ಜಾತಕದಿಂದ ಅಜ್ಜನ ಜಾತಕವನ್ನು ಬರೆಯಲು ಹೇಳಿಕೊಟ್ಟೆ. ಅದರರ್ಥ ಏನಾಯಿತು, ನೀವು ಎಲ್ಲ ಜಾತಕವನ್ನು ಕೂಡ ಒಂದೇ ಜಾತಕದಿಂದ ಹೇಳಬಹುದು. ಕಾರಣ ಏನು ಅಂದರೆ ಜೀನ್ಸ್. 4ನೇ ಮನೆಗೆ 4ನೇ ಮನೆ ಏನಾಯಿತು, 4, 5, 6, 7ನೇ ಮನೆ ಆಗ್ತದೆ. 7ನೇ ಮನೆ ಅಂದರೆ ಸ್ಪೌಸಿನ ಮನೆ. ಸ್ಪೌಸಿನ ಮನೆಗೆ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಕ್ವಾಲಿಟಿ ಬಂದುಬಿಡುತ್ತೆ ನೋಡಿ. ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, 4ನೇ ಮನೆಗೆ 4ನೇ ಮನೆ ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ, ಈ ರೀತಿಯಾಗಿ ನೀವು ಹೇಳಲಿಕ್ಕೆ ಕಲಿತರೆ ಜ್ಯೋತಿಷ್ಯ ಭಾಳ ಸುಲಭ. ಜ್ಯೋತಿಷ್ಯ ಅನ್ನೋದು ಡಬ್ಬ ಅಲ್ಲ, ಅಥವಾ ಎಕ್ಸ್ಪ್ಲನೇಷನ್ ಅನ್ನೋದು ಡಬ್ಬ ಅಲ್ಲ. ಡಬ್ಬ ಇದ್ದವರಿಗೆ ಡಬ್ಬದಂತೆ ಎಕ್ಸ್ಪ್ಲನೇಷನ್ ಕಾಣ್ತದೆ. ಆಯಿತಾ? ಯಾರು ಡಬ್ಬ ಆಗಿರ್ತಾರೋ, ತಲೆಯಲ್ಲಿ ಭೂಸ ತುಂಬಿರುತ್ತೋ, ಅವರಿಗೆ ನನ್ನ ಎಕ್ಸ್ಪ್ಲನೇಷನ್ ಡಬ್ಬವಾಗಿ ಕಾಣ್ತದೆ. ಕಾರಣ ಏನು, ಅರ್ಥ ಆಗೋದಿಲ್ಲ, ತಲೆ ದಪ್ಪ, ತಲೆಯಲ್ಲಿ ಭೂಸ ತುಂಬಿರುತ್ತೆ, ಅದು ಏನು ಪ್ರಯೋಜನ ಇಲ್ಲ. ಜ್ಯೋತಿಷ್ಯ ಅರ್ಥವಾಗಬೇಕಾದ್ರೆ ನೀವು ಮ್ಯಾಥಮೆಟಿಕ್ಸ್ನಲ್ಲಿ ಎಕ್ಸ್ಪರ್ಟ್ ಇರಬೇಕು. ಆಯಿತಾ? ಇಲ್ಲಾಂದರೆ ನೀವು ಹೀಗೆ ಕಮೆಂಟ್ ಮಾಡ್ತಾ ಇರ್ತೀರ, ಡಬ್ಬ ಎಕ್ಸ್ಪ್ಲನೇಷನ್ ಸರಿಯಾಗಿ ಹೇಳಬೇಕೋ, ಉದ್ದ ಎತ್ತು ಉಚ್ಚ ಇದಾಗಿ ಹೋಗಬಾರ್ದೋ ಅಂತ ಹೇಳ್ತಾರೆ, ಅದು ಡಬ್ಬದವರು. ಓಕೆ, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.